ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಸುವರ್ಣ ಸಿಂಹಾಸನ ಎಂಬ ಕಥೆನ ಕೇಳೋಣ ಬಹು ಹಿಂದೆ ಉಜ್ಜಯಿನಿಯನ್ನು ಆಳ್ತಾ ಇದ್ದಂತಹ ಒಬ್ಬ ರಾಜನಿಗೆ ನಾಲ್ಕು ಹೆಂಡತಿಯರು ಇದ್ದರು ವರ್ಣಾಶ್ರಮ ಧರ್ಮದಲ್ಲಿ ಹೇಳಿರುವ ಚತುರ್ವರ್ಣಗಳಂತೆ ಈ ನಾಲ್ಕು ಹೆಂಡತಿಯರಲ್ಲಿ ಒಬ್ಬಳು ಬ್ರಾಹ್ಮಣ್ ಬ್ರಾಹ್ಮಣಳಾಗಿದ್ಲು ಎರಡನೆಯವಳು ಕ್ಷತ್ರಿಯಳು ಮೂರನೆಯವಳು ವೈಶ್ಯ ಜನಾಂಗದವಳಾದರೆ ನಾಲ್ಕನೆಯವಳು ಶೂದ್ರರವಳ ಶೂದ್ರರಾಗಿ ಇದ್ಲು ಮೂವರು ಹೆಂಡತಿಯರಲ್ಲೂ ರಾಜನಿಗೆ ಒಂದೊಂದು ಗಂಡು ಮಗು ಆಯಿತು ಬ್ರಾಹ್ಮಣರವಳ ಮಗನೇ ಬ್ರಹ್ಮಾನ್ವಿತ ಕ್ಷತ್ರಿಯರಲ್ಲಿ ಮೂರು ಮೂವರು ಗಂಡು ಮಕ್ಕಳು ಆದವು ಶಂಖ ವಿಕ್ರಮಾದಿತ್ಯ ಮತ್ತು ಭತೃಹರಿ ಇವರೇ ಆ ಮಕ್ಕಳು ವೈಶ್ಯರವಳಲ್ಲಿ ಚಂದ್ರನೆಂಬ ಮಗನು ಶೂದ್ರರವಳಲ್ಲಿ ಧನ್ವಂತರಿ ಎಂಬುವನು ಹುಟ್ಟಿದ್ರು ಈ ಎಲ್ಲ ಮಕ್ಕಳ ಪೈಕಿ ವಿಕ್ರಮಾದಿತ್ಯ ಶೂರನು ನ್ಯಾಯವನ್ನು ತಿಳಿದವನು ಸಮರ್ಥ ಆಡಳಿತಗಾರನು ಆಗಿದ್ದ ಬ್ರಹ್ಮಿತ ಶಂಖ ಇವರ ನಂತರ ವಿಕ್ರಮಾದಿತ್ಯ ರಾಜ ಆದ ಪ್ರಜೆಗಳು ವಿಕ್ರಮಾದಿತ್ಯನಲ್ಲಿ ವಿಶ್ವಾಸವಿರಿಸಿದ್ರು ಅಲ್ಲದೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಭಾವಿಸಿದ್ರು ಒಂದಿನ ವಿಕ್ರಮಾದಿತ್ಯನು ಬೇಟೆಗೆ ಹೋಗಿದ್ದಾಗ ಅರಣ್ಯವೊಂದರಲ್ಲಿನ ಮರವನ್ನೇರಿ ದೂರ ದಿಟ್ಟಿಸಿ ನೋಡಿದ ಅಲ್ಲಿಂದ ಅವನಿಗೆ ದೂರದಲ್ಲಿ ಒಂದು ಸುಂದರ ನಗರ ಇರತಕ್ಕಂಥದ್ದು ಕಾಣಿಸ್ತು ತಾನು ಆ ನಗರವನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಆಸೆಯಿಂದ ಅರಮನೆಗೆ ಹಿಂತಿರುಗಿದ ಮೇಲೆ ಆ ನಗರದ ಮಂತ್ರಿ ಲೂತಾವರಣನನ್ನು ತನ್ನ ಆಸ್ಥಾನಕ್ಕೆ ಕರೆಯಿಸಿಕೊಂಡ ಕುಶಲೋಪರಿ ಎಲ್ಲ ಆದ ಮೇಲೆ ವಿಕ್ರಮಾದಿತ್ಯ ಲೂತಾ ತಾನು ಕಂಡ ನಗರದ ಇತಿಹಾಸವನ್ನು ಹೇಳಲು ಕೋರಿದ ಅದಕ್ಕೆ ಉತ್ತರಿಸ್ತ ಲುತವರ್ಣ ಅಯ್ಯ ವಿಕ್ರಮಾದಿತ್ಯ ಆ ನಗರ ರಾಜ ಬಾಹುಬಲನ ಸಾಮ್ರಾಜ್ಯದ ಒಂದು ಭಾಗ ಆಗಿದೆ ಹಿಂದೆ ನಿನ್ನ ತಂದೆಯೇ ಅಲ್ಲಿ ಮಂತ್ರಿ ಆಗಿದ್ದರು ಆದರೆ ಏನೋ ತಪ್ಪು ತಿಳುವಳಿಕೆಯಿಂದಾಗಿ ಅವರು ಅಲ್ಲಿ ಮುಂದುವರಿಯದೆ ಬಳಿಕ ಉಜ್ಜಯಿನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಬಾಹುಬಲ ಸತ್ವಶಾಲಿ ದೊರೆ ಜನ ನಿನ್ನನ್ನು ಗೌರವಿಸ್ತಾರೆ ಸಣ್ಣ ಪುಟ್ಟ ದೊರೆಗಳಾದಿಯಾಗಿ ಎಲ್ಲರೂ ನಿನ್ನ ಸಲಹೆಯನ್ನು ಬಯಸ್ತಾರೆ ಆದರೆ ಬಾಹುಬಲದಿಂದ ನೀನು ಗುರುತಿಸಲ್ಪಡದೆ ಹೋದ್ರೆ ಈ ಭೂಮಂಡಲದ ವಿಖ್ಯಾತ ದೊರೆ ಅಂತ ಅನ್ನಿಸ್ಕೊಳ್ಳಲಾರೆ ಆದ್ದರಿಂದ ನೀನು ಬಾಹುಬಲನ ಬಳಿಗೆ ಹೋಗಿ ಅವನ ವಿಶ್ವಾಸ ಸಂಪಾದಿಸಿ ಅವನಿಂದ ಕಿರೀಟ ಧಾರಣೆ ಮಾಡಿಸ್ಕೋ ಅಂತ ಹೇಳಿದ ಇದಕ್ಕೆ ಮಾರ್ಗವನ್ನು ಹೇಳಬೇಕು ಅಂತ ವಿಕ್ರಮಾದಿತ್ಯ ಲುತವರ್ಣನನ್ನೇ ಕೇಳಿದ ಆಗ ಲುತವರ್ಣ ನೀನು ಅವನ ಸಾಮ್ರಾಜ್ಯಕ್ಕೆ ಹೋಗಿ ಅತಿಥಿಯಾಗಿ ಕೆಲ ಕಾಲ ಇರು ಬಳಿಕ ಬಾ ಆದರೆ ಉಜ್ಜಯಿನಿಗೆ ಹಿಂತಿರುಗುವಾಗ ಬಾಹುಬಲನು ನಿನ್ನ ನಡವಳಿಕೆ ಮತ್ತು ಪಾಂಡಿತ್ಯಕ್ಕೆ ಮನಸೋತು ಕಾಣಿಕೆ ಕೊಡೋದಕ್ಕೆ ಮುಂದೆ ಬರ್ತಾನೆ ಆಗ ನೀನು ಪರಮೇಶ್ವರನು ಇಂದ್ರನಿಗೋಸ್ಕರ ಮಾಡಿಸಿದ ಸುವರ್ಣ ಸಿಂಹಾಸನವನ್ನು ಅವನಿಂದ ಕೇಳಿ ಪಡೆ ಆ ಸುವರ್ಣ ಸಿಂಹಾಸನ ಬಾಹುಬಲನಿಗೆ ಇಂದ್ರನಿಂದ ವರವಾಗಿ ಬಂದಿದೆ ನೀನಾದರೂ ಆ ಸಿಂಹಾಸನವನ್ನೇರಿದರೆ ಚಕ್ರವರ್ತಿ ಆಗು ಆಗತೀಯಾ ಅಂತ ಸಲಹೆಯನ್ನು ನೀಡಿದ ವಿಕ್ರಮಾದಿತ್ಯ ಅಂತೇನೆ ರಾಜ ಬಾಹುಬಲನಲ್ಲಿಗೆ ಹೋಗಿ ಕೆಲ ಕಾಲ ಇದ್ದು ಅವನ ವಿವಾಸ ಗಳಿಸಿ ಆ ಸುವರ್ಣ ಸಿಂಹಾಸನವನ್ನು ಕೇಳಿ ಪಡೆದು ಉಜ್ಜಯಿನಿಗೆ ಬಂದ ವಿಕ್ರಮಾದಿತ್ಯನು ರಾಜಾ ಬಾಹುಬಲನಿಂದ ಚಕ್ರವರ್ತಿ ಎನಿಸಿಕೊಂಡು ಚಿನ್ನದ ಸಿಂಹಾಸನದೊಡನೆ ಬಂದುದನ್ನು ಕಂಡ ಇತರ ಸಂಸ್ಥಾನಗಳ ರಾಜರು ಪ್ರಜೆಗಳು ಹರ್ಷಗೊಂಡು ಅವನನ್ನು ಅಭಿನಂದಿಸಿದರು ಅಮೂಲ್ಯ ಕಾಣಿಕೆಗಳನ್ನು ವಿಕ್ರಮಾದಿತ್ಯನಿಗೆ ಸಲ್ಲಿಸಿ ತಮ್ಮ ಗೌರವವನ್ನು ಅರ್ಪಿಸಿದರು ವಿಕ್ರಮಾದಿತ್ಯ ಜ್ಯೋತಿಷಿಗಳು ಮತ್ತು ಪುರೋಹಿತರಲ್ಲಿ ಚರ್ಚಿಸಿ ಒಂದು ಯಜ್ಞ ಮಾಡಲು ಮುಂದಾದ ಈ ಯಜ್ಞ ಕಾಲದಲ್ಲಿ ನೂರಾರು ಹಸುಗಳನ್ನು ಹೊನ್ನು ವಸ್ತ್ರಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ದೇವತೆಗಳನ್ನು ಸಂತೋಷಪಡಿಸಲು ಪುರೋಹಿತರು ರಾಜನಿಗೆ ಹೇಳಿದರು ಆದರೆ ವಿಕ್ರಮಾದಿತ್ಯನು ತಾನು ಯಜ್ಞವನ್ನು ಯಾವುದೇ ದೇವರನ್ನು ಸಂತೋಷಪಡಿಸಲಾಗಲಿ ಐಶ್ವರ್ಯವನ್ನು ಸಂಪಾದಿಸಲಾಗಲಿ ಮುಂದಿನ ಜನ್ಮದಲ್ಲಿ ಇನ್ನೂ ಹೆಚ್ಚಿನ ಸುಖ ಸಂತೋಷಗಳಿಗಾಗಲಿ ಮಾಡದೆ ಯಜ್ಞವನ್ನು ಒಂದು ಧಾರ್ಮಿಕ ವಿಧಿ ಅಂತ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಯಜ್ಞವನ್ನು ಮಾಡ್ದ ಒಂದು ವರ್ಷ ಕಾಲ ಪುರಾಣ ಶ್ರವಣವನ್ನು ಮಾಡಿದ ಎಲ್ಲರೂ ಯಜ್ಞ ಮಾಡಿದ ವಿಕ್ರಮಾದಿತ್ಯನನ್ನು ಮುಕ್ತ ಕಂಠದಿಂದ ಕೊಂಡಾಡಿದರು ಕತೆ ಮುಗಿಸಿದಂತಹ ಮೊದಲ ಪ್ರತಿಮೆಯು ಭೋಜರಾಜ ನೀನು ಎಂದಾದರೂ ವಿಕ್ರಮಾದಿತ್ಯನಂತೆ ಮಹಾಯಜ್ಞವನ್ನು ಮಾಡಿದೀಯಾ ಕೇಳದೆ ಕೇಳದೆ ಅಲ್ವಾ ಈ ಯಜ್ಞವನ್ನು ರಾಜ ವಿಕ್ರಮಾದಿತ್ಯನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಮಾಡಿದಂತಹದ್ದಾಗಿದೆ ಇದು ನೀನು ಇಂತಹ ಯಜ್ಞ ಮಾಡಲಿಲ್ಲದ ಪಕ್ಷಕ್ಕೆ ಈ ಸಿಂಹಾಸನದಿಂದ ದೂರ ಇರು ಅಂತ ಹೇಳ್ತು ಭೋಜನೆಗೆ ನಿರಾಶೆ ಆಯಿತು ಯಾವ ಸುವರ್ಣ ಸಿಂಹಾಸನವನ್ನು ಏರಿ ಕೂರಲು ಆಶಿಸಿದ್ದನೋ ಆ ಸಿಂಹಾಸನ ಸಿಗ್ಲಿಲ್ವಲ್ಲ ಅಂತ ಚಿಂತಿಸ್ತಾ ಆ ರಾತ್ರಿ ಕಳೆದ ಇಷ್ಟು ಹೊತ್ತು ನಾವು ಸುವರ್ಣ ಸಿಂಹಾಸನ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪೂನಃ ಭೇಟಿ ಆಗೋಣ ನಮಸ್ಕಾರ